ಹಂಗಲ್ಲ ಸರ್, ತೋರಿಸಿ ಅಂತ ಅಷ್ಟೇ. ಎಫ್ಐಆರ್ ಕಾಪಿ ಒಂದು ತೋರಿಸಿ ಅಷ್ಟೇ, ಇನ್ನೇನಿದೆ ಅದರಲ್ಲಿ? ಸೆಕ್ಷನ್ ನೋಡ್ತಿದ್ದೆ ನಾನು, ಮನೆಗೆ ಬಂದು ಅರೆಸ್ಟ್ ಮಾಡೋದಕ್ಕೆ ಅದಕ್ಕೆ ಪರ್ಮಿಷನ್ ಇರುತ್ತೋ ಇರೋ ಸೆಕ್ಷನ್ ಗಳ ಮೇಲೆ ಇರ್ತಾವಲ್ಲ, ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡಬಹುದು. ಅದಕ್ಕೆ ಕರೀತಾ ಕರೆಯೋದನ್ನ ಮನೆ ಹತ್ರ ಹಿಂಗ್ ಬಂದು ಒಂದು ನೋಟಿಸ್ ಬರಬಹುದಲ್ಲ, ಅದಕ್ಕೆ ಬಂದಿರೋದು. ನಿಮ್ಗೆ ನೋಟಿಸ್ ಮಾಡ್ತಾ ಇದ್ದೀನಿ, ನೋಟಿಸ್ ಕೊಡಿ, ನೋಟಿಸ್ ನಿಮ್ಗೆ ನೋಟಿಸ್ ಕೊಡಿ, ನಾನ್ ಕೋಪರೇಟಿವ್ ಖಂಡಿತ ಮಾಡ್ತೇನೆ ಸರ್, ನನಗೆ ಬಹಳ ಆಸೆ ಇದೆ. ನಾವು ಕಾನೂನು ಬಿಡಿ ಯಾವುದು ಮಾಡಲಿಲ್ಲ, ಖಂಡಿತ ಸಂಬಂಧವಾಗಿ ಇದನ್ನ ಕೇಳಿದ್ ನೀವು ಫಸ್ಟ್ ಕೊಟ್ಟಿರ್ ನಾನು ಅದೇ ಎಫ್ಐಆರ್ ಕಂಪನಿ ಕೇಳ್ತಿರ್ಲಿಲ್ಲ. ಇದು ಇದು ಎಫ್ಐಆರ್ ಕಂಪಿನ ಇಲ್ಲಿ ಬ್ಯಾಡ ಪರವಾಗಿಲ್ಲ, ನೋಟಿಸ್ ಲಾಯರಿಗೆ ಕೊಡ್ತೀನಿ. ನನಗೆ ನಿಮ್ಗೆ ಅದು ಸೈನ್ ಮಾಡ್ಕೊಡಿ, ನನಗೆ ನನಗೆ ಇದು ಇದನ್ನು ಲಾಯರಿಗೆ ಕೊಟ್ಬಿಡಿ. ಈ ಮೂಲಕ ನಿಮಗೆ ತಿಳಿಸುವುದೇನೆಂದರೆ ದಿನಾಂಕ 11/11/2024 ನೀವು ನಿಮ್ಮ ಫೇಸ್ಬುಕ್ ಸಾಮಾಜಿಕ ಜಾಲತಾಣದಲ್ಲಿ ಧರ್ಮಗಳ ನಡುವೆ ದ್ವೇಷ ಬಿತ್ತುವ ಪ್ರಚೋದನಾಕಾರಿ ಹೇಳಿಕೆ ನೀಡಿದ್ದೀರಿ, ಆ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ಪಿರಿಯಾಯಿದಾರರಾದ ಶ್ರೀ ಬಿಎಸ್ ಅಶೋಕ್ ರವರು ನೀಡಿದ ದೂರನ್ನು ಪಡೆದು ಚಾಮರಾಜಪೇಟೆ ಪೊಲೀಸ್ ಠಾಣೆಯ ಮೊಕದ್ದಮೆ ಸಂಖ್ಯೆ 257/20/24 ಕಾಲಂ ನಂಬರ್ 299 BNS 2023 ರೀತಿಯ ಕೇಸು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೈಗೊಂಡಿರುತ್ತವೆ. ಆದ್ದರಿಂದ ಸದರಿ ಪ್ರಕರಣದಲ್ಲಿ ನಿಮ್ಮನ್ನು ವಿಚಾರಣೆ ಮಾಡಬೇಕಿರುವುದರಿಂದ ಈ ನೋಟಿಸ್ ತಲುಪಿದ ಕೂಡಲೇ ಈ ಕೆಳಗೆ ಸಹಿ ಮಾಡಿರುವ ನನ್ನ ಮುಂದೆ ಹಾಜರು ಮಾಡಲು ಸೂಚಿಸಿದೆ. ಅಲ್ಲ ಸರ್, ಇದು ನೋಟಿಸ್ ಕೊಟ್ಟಿದ್ದೀರಾ, ನಾನು ಬೆಳಿಗ್ಗೆ ಅಟೆಂಡ್ ಆಗ್ಬೋದಲ್ಲ? ಅಲ್ಲ ಬೇಲ ನಾನ್ ಬೇಲಬಲ್ ಸರಿ, ನೋಟಿಸ್ ನಾನು ಈಗಲೇ ನೀವು ಬಂದಾಗ ನೀವು ವಿಚಾರಣೆ ಮಾಡಿ ಮುಂದಕ್ಕೆ ಇದ್ ಮಾಡ್ಕೋಬೋದಿತ್ತಲ್ಲ ಇಷ್ಟೊತ್ತಿನಲ್ಲಿ ರಾತ್ರಿ ಟೈಮಲ್ಲಿ. ಅಲ್ಲ ವಿಚಾರಣೆಗೆ ನೀವು ಬೆಳಿಗ್ಗೆ ಬಂದಾಗ ನಿಮಗೆ ವಿಚಾರಣೆಯಲ್ಲಿ ನಂದು ತಪ್ಪು ಅಂತ ಕಾಣಿಸಿದ್ರೆ ಆ ಸೆಕ್ಷನ್ ಅಲ್ಲ ಈಗ ಇದು ತಗೊಳ್ಳಿ, ಇದನ್ನ ಇವರು ಕೇಳ್ರಿ ಕೊಟ್ಬಿಡಿ, ಆಯ್ತು ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ. ಸರಿ ಸರಿ ಸರ್, ನಾನು ಎಸ್ ಪಿ ಯಾರೋ ಬಂದಿದ್ರು ನಂಗೆ ಗೊತ್ತಾಯ್ತು, ನಾನು ಕೇಳಿದೆ ಅವ್ರನ್ನ, ಕೇಳಿದ್ರೆ ಹೇಳಿಲ್ಲ, ನಾನು ಡೌನ್ ಕೇಳಿದ್ದೀನಲ್ಲ ಯಾವ್ದು ಗಾಡಿ ಈಗ ಸ್ನೇಹಿತರೆ ನಮಸ್ತೆ ನೋಡಿ, ಇದು ಇದು ಬಂದು ನನ್ನ ಚಾಮರಾಜಪೇಟೆ ಪಿ ಎಸ್ನವರು ನನ್ನ ವಿಚಾರಣೆಗೆ ಅಂತ ಕರ್ಕೊಂಡು ಹೋಗ್ತಾ ಇದಾರೆ. ಐ ಥಿಂಕ್ ಇದು ವಿಚಾರಣೆ ಅಲ್ಲ, ಬಂಧನವೇ. 299 ಪ್ರಕಾರ ಆಗಿದೆ, ನಾವು ಹೋಗ್ತಾ ಇದ್ದೇವೆ.
ವಿಚಾರಣೆ ಅಂತ ಹೇಳ್ತೀರಿ. ನನ್ನ ಚಾಮರಾಜಪೇಟೆ ಪಿ ಎಸ್ ನವರು ಕರ್ಕೊಂಡು ಹೋಗ್ತಾ ಇದ್ದಾರೆ, ನಾನು ಹೋಗಿ ಅಲ್ಲಿದೇನಿದೆ ಅದನ್ನ ನಾನು ನೋಡ್ತೇನೆ. ಕಳಿಸ್ಕೊಡ್ರಿ ವಕೀಲರಿಗೆ ಮತ್ತೆ ಕಳಿಸ್ಕೊಡ್ರಿ. ಬಚ್ಚ